ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನ ಮಾಡಿದ ಜನಪ್ರಿಯ ಶಾಸಕರಾದ ಶ್ರೀ ಕೆಜೆ ಜಾರ್ಜ್. ಸರ್ವಜ್ಞ ನಗರವು ಬೆಂಗಳೂರಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ಸುಂದರವಾದ ವಿಧಾನಸಭಾ ಕ್ಷೇತ್ರ. ಹಲವಾರು ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ವಾಣಿಜ್ಯ ಸಂಸ್ಥೆಗಳು ಮತ್ತು ಮನರಂಜನಾ ಸ್ಥಳಗಳನ್ನು ಹೊಂದಿರುವ ಪ್ರತಿಷ್ಠಿತ ಕ್ಷೇತ್ರ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕ್ಷೇತ್ರವಾದರೂ ಜನರ ಅಗತ್ಯತೆಗಳಿಗೆ ಅನುಗುಣವಾಗಿ ಸುಧಾರಿತ ನಾಗರಿಕರ ಮೂಲ ಸೌಕರ್ಯಗಳು ಅಭಿವೃದ್ಧಿ ಯಾವತ್ತಿಗೂ ಶಾಶ್ವತವಾಗಿರಲಿ ಅನ್ನೋದು ಜನರ ಬೇಡಿಕೆ ಆಗಿರುತ್ತೆ. ಜನಪ್ರಿಯ ಶಾಸಕರಾದ ಶ್ರೀ ಕೆಜೆ ಜಾರ್ಜ್ ಅವರು ಸರ್ವಜ್ಞ ನಗರ ಜನತೆಯ ಸಹಕಾರದೊಂದಿಗೆ ಸರ್ವಜ್ಞ ನಗರದ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಹೊಂದಿದ ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇನ್ನೂ ಹೆಚ್ಚಿನ ಪ್ರಗತಿಮಯ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ. ಇನ್ನು ಇಲ್ಲೇ ಸರ್ವಜ್ಞ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಕೂಡ ಇದೆ. ಅಂದ್ರೆ ಇಲ್ಲಿ ಎಲ್ಲವೂ ಫ್ರೀ. ಆರೋಗ್ಯ ಸೇವೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಎಷ್ಟು ಮಟ್ಟಿಗೆ ಜನರಿಗೆ ಕಷ್ಟದಾಯಕವಾಗಿದೆ, ಅದರಲ್ಲೂ ಒಂದು ಆಸ್ಪತ್ರೆಗೆ ಹೋದರೆ ಯಾವುದೇ ಕಾಯಿಲೆ ಆಗಿರ್ಬೋದು ಅಲ್ಲಿ ಫೀಸ್ ಪೇ ಮಾಡೋದೇ ದೊಡ್ಡ ತಲೆನೋವಾಗಿರುತ್ತೆ. ಬಿಲೋ ಪಾವರ್ಟಿ ಲೈನ್ ಮಿಡಲ್ ಕ್ಲಾಸಲ್ಲಿರೋಂಥವ್ರಿಗಂತೂ ಯಾಕಾದರೂ ರೋಗ ಬರುತ್ತೋ ಕಾಯಿಲೆ ಬರುತ್ತೋ ಅನ್ನೋಂಥ ಪರಿಸ್ಥಿತಿ. ಅಂಥ ಸ್ಥಿತಿಯಲ್ಲಿದ್ದಂಥ ಅದೆಷ್ಟೋ ಜನ ಸರ್ವಜ್ಞ ನಗರದಲ್ಲಿದ್ದವರಿಗೆ ಒಂದು ರೀತಿ ಜೀವಕ್ಕೆ ಬೆಳಕಾದಂಥ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇಲ್ಲಿ ಫಾರ್ಮಸಿ ಆಗಿರ್ಬೋದು, ಡಯಾಲಿಸಿಸ್ ಸೆಂಟರ್ ಆಗಿರ್ಬೋದು, ಅಥವಾ ಫ್ರೀ ಮೆಡಿಸಿನ್, ಹಾಗೆ ದಿನನಿತ್ಯದ ಜನರಲ್ ಚೆಕಪ್ಗಳು ಕೂಡ ಇಲ್ಲಿ ಉಚಿತವಾಗಿ ಸಿಗುತ್ತೆ. ಮೊದಲು ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಮಾತ್ರ ಅಂತ ಇದ್ದಂಥದ್ದನ್ನು ಕೆ ಜೆ ಜಾರ್ಜ್ ಅವರು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಮಾಡಿಕೊಟ್ಟಿರೋದು ನಿಜಕ್ಕೂ ಈ ಭಾಗದ ಜನರಿಗೆ ಎಮ್ ಎಲ್ ಎ ಅವರಿಂದ ಏನೆಲ್ಲ ಉಪಯೋಗ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಸರ್ವಜ್ಞ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ 2014 ಇನಾಗ್ರೇಷನ್ ಆಗಿರೋದು, ಸಿದ್ದರಾಮಯ್ಯ ಸಾಹೇಬರಂದೇ ಇನಾಗ್ರೇಷನ್ ಆಗಿರೋದು. ಇಲ್ಲಿ ತಂಗೆ ಒಂದು 1 lakh ಕನ್ಸಲ್ಟೇಷನು ಪ್ಲಸ್ 25,000 ಡಯಾಲಿಸಿಸು ಈಗ ತಂಗೆ ನಾವು ಕೊಟ್ಟಿರೋದು, ಎಲ್ಲ ಫ್ರೀಯಾಗಿ ಕೊಟ್ಟಿರೋದು. ಇಲ್ಲಿ ಬರೋ ಜನಗಳಿಗೆ ತುಂಬ ಅನುಕೂಲ ಆಗ್ತಾಯಿತ್ತು. ಅದರಿಂದ ಅವರು ತುಂಬ ಖುಷಿಯಲ್ಲಿರೋದು, ಇಲ್ಲಿರೋರಿಗೆಲ್ಲ ಬೇಡೋರಿಗೆ ತುಂಬ ಕಾಯಿಗಳು ಬಂದಮೇಲೆ ಅವ್ರಿಗೂ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲಿ ಬಂದಮೇಲೆ ಅವ್ರಿಗೂ ತುಂಬ ಅನುಕೂಲ ಆಗಿದೆ, ಮತ್ತು ಎಲ್ಲರೂ ತುಂಬ ಥ್ಯಾಂಕ್ಸ್ಫುಲ್ ಆಗಿರೋದು ಜೋರ್ ಸಾರ್ ಬಗ್ಗೆ. ಜೋರ್ ಸಾರ್ ಮಾಡಿರೋದಕ್ಕಿಂತ ಎಲ್ಲರೂ ಶುಗರ್ಸು ಎಲ್ಲ ನಾರ್ಮಲಾಗಿ ಹೀಗೆ ಫಾಲೋಅಪ್ ಮಾಡಿಕೊಂಡು ಹೋಗ್ತಾಯಿತ್ತು.
ಸುದ್ದಿಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.